ಕಾವೇರಿ ನದಿಯ ಹರಿವಿನ ಸುಂದರ ಪ್ರಕೃತಿ ಸೌಂದರ್ಯವಿರುವ ಮುತ್ತತ್ತಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಮುತ್ತೆತ್ತರಾಯ ಸ್ವಾಮಿ ದೇವಾಲಯವಿದೆ ಇಲ್ಲಿನ ಹನುಮಂತನಿಗೆ ಮುತ್ತೆತ್ತರಾಯ ಅಥವಾ ಮುತ್ತತ್ತಿರಾಯ ಎಂದು ಹೆಸರು ಪುರಾಣದ ಪ್ರಕಾರ ಶ್ರೀರಾಮ ಸೀತಾಮಾತೆಯರು ಕಾಡಿಗೆ ವನವಾಸಕ್ಕೆ ಬಂದಾಗ ಸೀತಾಮಾತೆಯು ಸ್ನಾನ ಮಾಡುವಾಗ ಮೂಗುತಿ ಕಾವೇರಿ ನದಿಯಲ್ಲಿ ಬಿದ್ದು ಹೋಗುತ್ತದೆ ಆಗ ಹನುಮಂತನು ಮೂಗುತಿಯನ್ನು ಹುಡುಕಲು ತನ್ನ ಬಾಲವನ್ನು ನೀರಿನಲ್ಲಿ ತಿರುಗಿಸಿ ಕಳೆದು ಹೋಗಿದ್ದ ಮುತ್ತಿನ ಮೂಗುತಿ ಕಾಣಿಸಿದಾಗ ಹನುಮಂತನು ಮೂಗುತಿಯನ್ನು ಸೀತಾಮಾತೆಗೆ ನೀಡಿದನು ಬಹಳ ಸಂತೋಷಗೊಂಡು ಸೀತಾಮಾತೆಯು ಆಂಜನೇಯ ಸ್ವಾಮಿಗೆ ಮುತ್ತೆತ್ತರಾಯ ಎಂದು ಹೊಸ ನಾಮಕರಣವನ್ನು ಮಾಡಿದರು ಅಂದಿನಿಂದ ಹನುಮಂತನಿಗೆ ಮುತ್ತೆತ್ತರಾಯ ಎಂಬ ಹೆಸರಾಯಿತು ಶ್ರೀ ಕ್ಷೇತ್ರ ಮುತ್ತತ್ತೆಯಲ್ಲಿ ಹೆಂಗೆ ಸ್ವಾಮಿಯ ಮಹಿಮೆ ಅಂತ ಹೇಳಿದ್ರೆ ರಾಮ ಸೀತಾ ಲಕ್ಷ್ಮಣ ನದಿಲಿ ಸ್ನಾನ ಮಾಡಬೇಕಾದ್ರೆ ಸೀತಾಮಾತೆಯವರು ಮೂಗುತಿ ಕಳ್ಕೊಂಡರೆ ಆಗ ವಿಶ್ರಾಂತಿಗೆ ನದಿ ಭಕ್ತರು ಕೂತಿರ್ತಾರೆ ಆಂಜನೇಯ ಕೇಳ್ತಾ ಏನಾಯಿತು ಅಂತ ಕೇಳಿದಕ್ಕೆ ಮೂಗುತನ್ನು ಸ್ನಾನ ಮಾಡಬೇಕಾದ್ರೆ ಚಿನ್ನ ಮೂಗುತಿಯನ್ನು ಕಳ್ಕೊಂಬಿಡ್ತೀವಿ ಅಂತ ಕೇಳಿ ತನ್ನ ಅದಕ್ಕೋಸ್ಕರ ಶ್ಲೋಕ ಮಾಡ್ತಾ ಸ್ವಾಮಿ ಮಾ ಮೂರು ಸೃತಿ ಬಾಲದಲ್ಲಿ ತಿರುಪಿ ರಾಯ ತನ್ನ ನದಿಲಿ ಬುಟ್ಟಿ ತನ್ನ ನದಿಲಿ ಬುಟ್ಟಿ ಮೂರು ಸತಿ ಬಾಲದಲ್ಲಿ ತಿರುಪಿ ಎತ್ತಿಕೊಟ್ಟಂಥ ರಾಯ ಮುತ್ತತ್ತರಾಯ ಅಂತ ಸೀತಾಮಾತೆಯವರು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಸ್ವಾಮಿ ಎಲ್ಲಿ ಮುತ್ತನ್ನು ಎತ್ತಿಕೊಟ್ಟಿರುವುದನ್ನು ಕಾವೇರಿ ನದಿ ಎಲ್ಲೆರಿತಾ ಇರುವುದೇ ಜಾಗದಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಆಗಿರ್ತೀವಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರೋತ್ಸವದಲ್ಲಿ ಬ್ರಹ್ಮ ರಥೋತ್ಸವ ಸಡಗರ ಮತ್ತು ಸಂಭ್ರಮದಿಂದ ನಡೆಯುತ್ತದೆ ದೇವಸ್ಥಾನಕ್ಕೆ ಮತ್ತು ರಥಕ್ಕೆ ಹೂವಿನ ಅಲಂಕಾರ ಮಾಡಲಾಗುತ್ತದೆ ಮತ್ತು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತದೆ ಮೊದಲನೇ ಶ್ರಾವಣದಲ್ಲೂ ಜಾತ್ರೆ ಮಾಡ್ತಾರೆ ಬ್ರಹ್ಮ ರಥೋತ್ಸವ ಅಂತ ಅದ್ಭೂರಿಯಾಗಿ ಮಾಡ್ತಾರೆ ಕಡೆಯ ಶ್ರಾವಣದಲ್ಲಿ ಮಾಡ್ತಾರೆ ಅದಕ್ಕಿಂತ ಕಡೆಯ ಶ್ರಾವಣದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಯಾವಾಗಲೂ ಅಷ್ಟು ಬುಧವಾರ ಗುರುವಾರ ಬೀಳುತ್ತದೆ ಆಗಸ್ಟ್ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೀಳುತ್ತದೆ ಅವಾಗ ಜಾತ್ರಾ ರಥೋತ್ಸವ ಮಾಡ್ತಾರೆ ಇಲ್ಲಿ ಆಲರ್ಭ್ಯ ಸೇವೆ ಆಗಿರ್ಬೋದು ಹುಲಿ ಉತ್ಸವ ಆಗಿರ್ಬೋದು ಅನ್ನ ಸಂತರ್ಪಣೆ ಆಗಿರ್ಬೋದು ಭಕ್ತಾದಿಗಳಲ್ಲಿ ಏನಾಗುತ್ತೆ ಅವರ ಕೈಲಿ ಆಗಂತ ನೀಡಿ ಅವರ ಸಂತೋಷವಾಗಿ ಆನಂದವಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಕಾವೇರಿ ನದಿ ದೇವಾಲಯದ ಮುಂಭಾಗದಲ್ಲಿಯೇ ಹರಿಯುತ್ತದೆ ಮತ್ತು ಇದು ಒಂದು ಸುಂದರ ನೋಟವಾಗಿದೆ ಕಾವೇರಿ ವನ್ಯಜೀವಿ ಧಾಮ ಮತ್ತು ದಟ್ಟ ಅರಣ್ಯಗಳಿಂದ ಸುತ್ತುವರಿದಿರುವ ಮುತ್ತತ್ತಿ ಗ್ರಾಮದ ಪ್ರಕೃತಿ ಸೌಂದರ್ಯ ಮನಸೆಳೆಯುತ್ತದೆ ಮುತ್ತೇತ್ತರಾಯ ಬಳಿ ಅಲಂಕಾರ ಮಾಡಿಸುತ್ತನೆ ಎಂದು ಹರಕೆಯನ್ನು ಕಟ್ಟಿಕೊಂಡರೆ ಅಂದುಕೊಂಡಂತ ಕೆಲಸಗಳು ನೆರವೇರುತ್ತಂತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯಲ್ಲಿರುವ ಮುತ್ತತ್ತಿರಾಯ ಆಂಜನೇಯ ಸ್ವಾಮಿಯ ಪವಾಡ ಅಪಾರವಾದದ್ದು ಯಾವ್ದಾರು ಒಂದು ಕೆಲಸ ಆಗ್ಬೇಕು ಅಂದ್ರೆ ಸ್ವಾಮಿ ಹತ್ರ ಏನಾದ್ರು ಒಂದು ಅರಕೆ ಮಾಡ್ಕೊಂಡು ಹೋಗ್ಬೇಕು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತನೋ ಅಭಿಷೇಕ ಮಾಡಿಸ್ತೀನಿ ಅಂತನೋ ನಾನಾ ಅಲಂಕಾರ ಮಾಡ್ತೀವಿ ಅಲಂಕಾರಗಳಲ್ಲಿ ಅಭಿಷೇಕ ಮಾಡ್ತೀವಿ ಬೆಣ್ಣೆ ಅಲಂಕಾರ ಮಾಡ್ತೀವಿ ಕಡಲೆಕಾಯಿ ಅಲಂಕಾರ ಮಾಡ್ತೀವಿ ಉದ್ನೋಡೆ ಅಲಂಕಾರ ಮಾಡ್ತೀವಿ ಒಳ್ಳೆಯದೆಲೆ ಅಲಂಕಾರ ಮಾಡ್ತೀವಿ ಕೇಸರಿ ಅಲಂಕಾರ ಮಾಡ್ತೀವಿ ಪ್ರತಿಯೊಂದು ನಾನಾ ಥರ ಅಲಂಕಾರಗಳು ಮಾಡ್ತೀವಿ ಆಮೇಲೆ ಇಲ್ಲಿ ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ ಜನ ಅವಾಗೋಸ್ಕರ ಅದಕ್ಕೋಸ್ಕರ ಸ್ವಾಮಿ ವಾರ ಆಗಿ ಮಂಗಳವಾರ ಸ್ವಾಮಿ ಹುಟ್ಟಿದ ಮಂಗಳವಾರ ವಾರ ಹೋಗಿ ಶನಿವಾರ ಆಗಿರೋದು ಅದಕ್ಕೆ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ವಿಶೇಷವಾಗಿ ಪೂಜೆ ನಡೆಸ್ತಾ ಇರ್ತಾರೆ ಬ್ರ ಉತ್ಸವ ಮಾಡ್ತಾರೆ ಅದೇ ಅರ್ಕ ಮಾಡ್ಕೊಂಡಿರೋರೆಲ್ಲ ಹುಲಿವಾನ ಎತ್ತಿಸ್ಬೋದು ಮಣೆ ಆಡಿಸ್ತಾರೆ ಏನು ಅವ್ರ ಕೈಲಿ ಆಗುವಷ್ಟು ಮರಿ ತಂದು ಕುಯ್ಕೊಂಡು ಹೋಗ್ತಾರೆ ಇವರೆಲ್ಲದೇ ಇವ್ರಿಗೆ ಮಾತ್ರ ಮರಿ ಮಾಡೋಲ್ಲ ಇವರು ಸಪ್ ಭೋಜನ ಇವ್ರೇನಿದ್ರು ಪಕ್ಕದಲ್ಲಿ ಆಂಜನೇಯನ ಇದ್ದಾರೆ ಕರಿಯಣ್ಣ ಕೆಂಚಣ್ಣ ಅಂತ ಅವ್ರಿಗೆ ಮಾತ್ರ ಮಾ ನಾಲ್ಕು ಬೇಟೆ ಕೊಟ್ಟು ಪ್ರಸಾದ ಮಾಡ್ಕೊಂಡು ಹೋಯ್ತಾರೆ